ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ಮಲತೇಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸುಂದರ ಸಸ್ಯಗಳ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮನ್ನು ತಲುಪುತ್ತದೆ. ವೀಕ್ಷಕರೇ, ನಾವು ಇಲ್ಲಿ ತೋರಿಸುತ್ತಿರುವ ಔಷಧೀಯ ಸಸ್ಯ ಗರ್ಗರಿ ಗಿಡ. ಇದರ ವೈಜ್ಞಾನಿಕ ಹೆಸರು ವೆಡಿಲಿಯ ಕಲೆಂಡುಲಕಿಯ, ಹಿಂದಿಯಲ್ಲಿ ಪೀಲಾಭೃಂಗರ, ಸಂಸ್ಕೃತದಲ್ಲಿ ಪೀತಾಭೃಂಗ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಈ ಸಸ್ಯವು ಬಹು ಸೂಕ್ಷ್ಮವಾದ ರಸಯುಕ್ತ ಸಸ್ಯವಾಗಿದ್ದು 50 ಸೆಂಟಿಮೀಟರ್ ಎತ್ತರದವರೆಗೂ ಬೆಳೆಯುತ್ತದೆ. 2.5 ಸೆಂಟಿಮೀಟರ್ ಉದ್ದದ ಎಲೆಗಳು ಎರಡೂ ಕಡೆಗಳಲ್ಲಿ ಮೊನಚಾಗಿರುತ್ತದೆ. ಪೂರ್ಣ ಸಸ್ಯವು ರೋಮದಿಂದ ಕೂಡಿರುತ್ತದೆ. ಇದರ ಹೂವುಗಳು ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಈ ಹೂವು ಸಸ್ಯದ ತುತ್ತ ತುದಿಯಲ್ಲಿ ಅರಳುತ್ತವೆ. ವೀಕ್ಷಕರೇ, ಗರ್ಗರಿ ಸಸ್ಯದಲ್ಲಿ ಹಲವಾರು ಪೋಷಕಾಂಶಗಳಿವೆ. ಅವೆಂದರೆ ಆಲ್ಕಲೈಡ್ಸ್, ಅಜೈವಿಕ ಲವಣಗಳು, ಮ್ಯೂಸಿಲೇಜ್, ಸಪೋನಿನ್ಗಳು, ಫ್ಲವನೈಡ್ಗಳು, ಲ್ಯಾಕ್ಟನ್ಗಳು ಹೆಚ್ಚಾಗಿವೆ. ಗರ್ಗರಿ ಸಸ್ಯ ಕಹಿಯಿದೆ. ಗರ್ಗರಿ ಸಸ್ಯವು ಆಂಟಿ ಇನ್ಫ್ಲಾಮೇಟರಿ, ಕಾರ್ಡಿಯೋಟಾನಿಕ್, ಜೀರ್ಣಕಾರಿ, ದುರ್ಬಲ ಗುಣಗಳನ್ನು ಹೊಂದಿದೆ. ವೀಕ್ಷಕರೇ, ಗರ್ಗರಿ ಗಿಡದ ಬೇರಿನ ಕಷಾಯವನ್ನು ಸೇವಿಸುವುದರಿಂದ ಅಜೀರ್ಣದ ತೊಂದರೆಯು ನಿವಾರಣೆಯಾಗುತ್ತದೆ. ಗರ್ಗರಿ ಗಿಡದ ಎಲೆಗಳನ್ನು ಅರೆದು ವಾರದಲ್ಲಿ 3 ದಿವಸ, ಅಂದರೆ 2 ದಿವಸಕ್ಕೆ 1 ಸಾರಿ ತಲೆಗೂದಲಿಗೆ ಲೇಪಿಸಿ 1 ಗಂಟೆಯ ನಂತರ ತಲೆ ಸ್ನಾನ ಮಾಡುತ್ತಾ ಬಂದರೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ, ಬಿಳಿ ಕೂದಲು ಕಪ್ಪಾಗುತ್ತದೆ, ತಲೆ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತದೆ. ಆದ್ದರಿಂದ ಇಂಗ್ಲಿಷಿನಲ್ಲಿ ಈ ಸಸ್ಯಕ್ಕೆ ಹೇರ್ ಟಾನಿಕ್ ಟ್ರೀ ಎಂದು ಕರೆಯುತ್ತಾರೆ. ಗರ್ಗರಿ ಗಿಡದ ಎಲೆಗಳನ್ನು ಅರೆದು ಸೋರಿಯಾಸಿಸ್, ತೊನ್ನು, ಕಜ್ಜಿ ಇನ್ನೂ ಮುಂತಾದ ಚರ್ಮ ರೋಗಗಳಿಗೆ ಲೇಪಿಸಿ 1 ಗಂಟೆಯ ನಂತರ ತೊಳೆಯುತ್ತಾ ಬಂದರೆ ಚರ್ಮ ರೋಗಗಳು ವಾಸಿಯಾಗುವವು. ವೀಕ್ಷಕರೇ, ಗರ್ಗರಿ ಎಲೆಯ ರಸವನ್ನು ದಿನದಲ್ಲಿ 2 ಹೊತ್ತು 1 ಚಮಚದಷ್ಟು 15 ದಿನಗಳ ಕಾಲ ಸೇವಿಸುತ್ತಾ ಬಂದರೆ ಕಾಮಾಲೆ ಕಾಯಿಲೆಯು ನಿವಾರಣೆಯಾಗುತ್ತದೆ. ಗರ್ಗರಿ ಸಮೂಲ ಸಸ್ಯವನ್ನು ಕಷಾಯ ಮಾಡಿ ಸೇವಿಸುವುದರಿಂದ ಕಟ್ಟಿರುವ ಮೂತ್ರವು ಸರಾಗವಾಗುತ್ತದೆ. ಗರ್ಗರಿ ಗಿಡದ ಎಲೆಗಳನ್ನು ಅರೆದು ಅದರಲ್ಲಿರುವ ರಸವನ್ನು ನೀರಿನಲ್ಲಿ ಹಾಕಿ ಸೇವಿಸುವುದರಿಂದ ಕರುಳಿನಲ್ಲಿರುವ ಕ್ರಿಮಿಗಳು ನಿರ್ಮೂಲವಾಗುವವು. ಗರ್ಗರಿ ಗಿಡದ ಬೇರನ್ನು ಅರೆದು ಕುರುಗಳಿಗೆ ಲೇಪಿಸುವುದರಿಂದ ಕುರುಗಳು ಬೇಗ ಹಣ್ಣಾಗಿ ಕೀವು ಹೊರಬಂದು ಕುರುಗಳು ಬೇಗನೆ ವಾಸಿಯಾಗುವು. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸುಂದರ ಸಸ್ಯಗಳ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮನ್ನು ತಲುಪುತ್ತದೆ.